ಖಾಲಿ ಮಿಕ್ಸಿ ಖಾಲಿ ಗ್ರೈಂಡರ್ನೇ ಓಡಿಸಲ್ಲ ಜನ. ಇನ್ ಖಾಲಿ ಮಿಷಿನ್ ಓಡಿಸಂಗಾಗೋಯ್ತಲ್ಲ ನನ್ನ ಜೀವನ. ಹೊಲ್ಗೆ ಮಿಷಿನ್ ಮೋಟ್ರ್ ರಿಪೇರಿ ಮಾಡಿ ಲಕ ಲಕ ಅಂತ ಒಳ್ಳೆಯಂಗೆ ಮಾಡಿಟ್ಟಿದ್ದೀನಿ. ಇನ್ ಕಸ್ಟಮರ್ಗೆ ಬಂದರೆ ದಂದ ಶುರು. ಬಾಬಣ್ಣ ಬಾಟ್ಲು ಬಾಬಣ್ಣ ಸ್ವಲ್ಪ ಬನ್ನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಂದು ಮದುವೆ ಫಿಕ್ಸ್ ಆಗಿದೆ. ಓಹೋ ಸೂಪರ್. ಇನ್ನು ಎರಡು ಅವರಲ್ಲಿ ಹುಡುಗಿ ಕಡೆ ನನ್ನ ಮನೆ ನೋಡಕ್ ಬರ್ತಾ ಇದಾರೆ. ಅದಕ್ಕೆ ಅರ್ಜೆಂಟ್ ಬಟ್ಟೆ ಹೊಲಾಕ್ಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಅಣ್ಣ ನಾನಿದ್ದೀನಲ್ಲ, ನೀವೇನು ಯೋಚನೆಗೆ ಮಾಡಬೇಡಿ. ಇನ್ನು ಅರ್ಧ ಗಂಟೆಯಲ್ಲಿ ಶರ್ಟ್ ರೆಡಿ, ಕಾಲು ಗಂಟೆಯಲ್ಲಿ ಕಾಜ ರೆಡಿ. ಅಲ್ಲ ಅಲ್ಲ, ಕಾಜ ಬಟನ್ ರೆಡಿ. ಸೂಜಿ ಮಂಜುನ್ ಹೇಳಿದ್ದೀನಿ, ಎಲ್ಲ ಕೆಲಸ ಸೈಡ್ ಇಟ್ಟು ನನ್ನ ಕೆಲಸನೇ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅರೆ ಅಣ್ಣ, ಅವನದು ಮಿಷಿನ್ನು ಕಾಲಲ್ಲಿ ಲಡ್ಕ ಲಡ್ಕ ಅಂತ ತುಳಿಯೋದು, ನಮ್ದು ಮೋಟ್ರು 16,000 ಆರ್ ಪಿ ಎಮ್ ಅಂತ ತಿರುಗುತ್ತೆ. ನೋಡು, ನಿನ್ನ ನಂಬಿ ಕೊಡ್ತಾ ಇದ್ದೀನಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಮದುವೆನೇ ನಿಂತೋಗುತ್ತೆ, ಆಯಿತಾ? ಅರ್ಜೆಂಟಾಗಿ ರೆಡಿ ಮಾಡಬೇಕು, ಅಡ್ವಾನ್ಸ್ ಕೊಡ್ತೀನಿ, ಎರಡು ಅವರಲ್ಲಿ ರೆಡಿ ಮಾಡಬೇಕು. ಓಕೆ, ಆಯ್ತು ಆಯ್ತು. ಏನು ಯುಗಾದಿ, ಸೂಪರ್ ಯುಗಾದಿ. ಪೈಸಾಗೆ ಬಂತು, ಬಟ್ಟೆಗೆ ಬಂತು, ಇನ್ನ ಹುಡುಗಿ ಬಂದ್ಬಿಟ್ರೆ. ಅಮ್ಮಿ ಚಿಕ್ಕಮ್ಮಿ ಕೇಳ್ ದೊಡ್ಡಮ್ಮಿ, ದೊಡ್ಡಮ್ಮಿ ಕೇಳ್ ಚಿಕ್ಕಮ್ಮಿ, ಅತ್ತಿಗೆ ಕೇಳ್ ನಾದಿನಿ, ನಾದಿನಿ ಕೇಳ ಅಕ್ಕಯ್ಯ, ಮದುವೆ ಒಂದಾಗುತ್ತೈತೆ. ಓಹೋಹೋ, ಮದುವೆ ಒಂದಾಗುತ್ತೈತೆ. ಸಬೀನಾ, ನಿನ್ ಬಲ್ಗೈಲಿ ಹತ್ತು ಬೆರಳು ತೋರಿಸ್ಲಾ? ಅದ್ ಹೇಗೆ? ಎಲ್ಲ ಕೈ ಕೊಡು. ಅದನ್ನೇ ತಾನೆ ನಾವು ಮಾಡೋದು. ಸಾರಿ, ತಗೋ. ಹೇಗೆ ಎಡ್ಗೈಲ್ ಹತ್ ಬೆರಳು ತೋರಿಸ್ಲಾ? ಏನು ಬೇಕಾಗಿಲ್ಲ. ಸರಿ, ಎರಡು ಗಂಟೆಯಿಂದ ನನ್ನ ಜೊತೆ ಕುತ್ಕೊಂಡು ಲಲ್ಲೆ ಹೊಡಿತಿದ್ಯಲ್ಲ, ನಿಂಗೇನು ಬೇರೆ ಕೆಲಸ ಇಲ್ವಾ? ನಿಮ್ಗಿಂತ ಕೆಲಸನಾ? ಎಲ್ಲ ನನ್ನ ಶರ್ಟು ಪಾಂಟು. ಸರ್, ಸ್ವಲ್ಪ ಬಿಸಿ ಇದ್ದೆ. ಸೂಜಿ ಮಂಜಿಗೆ ನೀವೇ ಕೊಟ್ಬಿಡಿ. ನನ್ನ ಮದುವೆ ನೆಸಿದ್ಯಲ್ಲ, ನಿನ್ ಮದುವೆ ನಡೆಯಕ್ಕೆ ನಾನು ಬಿಡ್ತೀನಾ? ಏನು ಸಮಸ್ಯೆ? ಓಡಲಿಗೆ ಒಂದು ಗಾಗೇನು ಬರ್ತಾ ಇಲ್ಲ. ಇವನಾದ್ರೂ ಕೊಟ್ಟ ಮತ್ತೆ ನಾ ಉಳಿಸ್ಕೋತಾನ ನೋಡೋಣ. ನಿನಗೆ ನಾಗದೋಷ ಇದೆ ಯಾಕೆ? ಏನು ಏನು ಮಾಡಿಲ್ಲ, ಅಗೋಡ್ ದುಡ್ಡು ಕೊಟ್ಟಿಲ್ಲ ಅಂತ ನಾಗಂಗೆ ಬೈದೆ ಅಷ್ಟೇ. ನಾಗನ್ ಬೈದ್ಯಾ? ಹಾಗಾದ್ರೆ ನಾಗದೋಷ ಇರೋದು ಗ್ಯಾರಂಟಿ. ಆ ನಾಗಣ್ಣ ನಾಗ್ರಹ ವಿಷಯಕ್ಕಿಂತ ಡೇಂಜರು. ಇದಕ್ಕೇನು ಪರಿಹಾರ ಇಲ್ಲ? ಇದಕ್ಕೆ ರಾಮ್ ತಾರಕ ಹೋಮ ಮಾಡ್ಸನ? ಹಾಗಂದ್ರೆ ಅಗ್ನಿಗೋತ್ರ ಹೋಮ ಮಾಡ್ಸನ? ಅದೇನು? ಓ ಸರಿ, ನಿಮ್ಗೆ ಅರ್ಥ ಆಗೋದನ್ನ ಹೇಳ್ತೀನಿ. ಒಂದು 5,000 ಕೊಡ್ತೀಯಾ? ಆಯ್ತು, ಕೊಡ್ತೀನಿ. ಸೂಪರ್. ಇದು ಯಾಕೆ? ನಿನಗೆ ನಾಗದೋಷ ಇರೋದ್ರಿಂದ ನಾಗರಾವ್ ನಾಯಕ ಅವರನ್ನ ಪೂಜೆ ಮಾಡಿದ್ರೆ ಎಲ್ಲ ಪರಿಹಾರ ಸಿಗುತ್ತೆ. ಇದು ನಮ್ ಇಷ್ಟ ವರ್ಧನ ಅಲ್ಲ, ಬಳ್ಳಾರಿ ನಾಗ. ಆಮೇಲೆ ಈ ತಾಯಿತವನ್ನ ಕಟ್ಕೋಬೇಕು. ನಾಳೆ ಯಾವಾರ? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ? ಯಾವ್ದು ವಾರ ಅಲ್ಲ, ನಾಳೆ ಶುಭವಾರ. ನಾಳೆ ಈ ತಾಯಿತವನ್ನ ಸ್ನಾನ ಮಾಡಿ ಮಡಿಯಿಂದ ಕಟ್ಕೋಬೇಕು. ಆಮೇಲೆ ನಿಮ್ಮ ಹೋಟೆಲ್ ಅಲ್ಲಿ ಭರ್ಪೂರಿ ಭೋಜನವನ್ನು ಮಾಡಬೇಕು. 1,000 ಇಡ್ಲಿ, 2,000 ದೋಸೆ, 5,000 ಚಪಾತಿಯನ್ನು ಮಾಡಬೇಕು. 5,000 ಅಂತಂದ್ರೆ 10,000 ಕಸ್ಟಮರ್ ಬರ್ತಾರಲ್ಲ, ಆಮೇಲೆ ನಿಮ್ ವ್ಯಾಪಾರ ಎಲ್ಲೋ ಹೋಗುತ್ತೆ. ಥ್ಯಾಂಕ್ ಯು ಗಿಣಿ. ಗೋಬೆ ನನ್ ಮಗನೇ. ನಮ್ಮವ್ವಂಗ್ ಕೊಟ್ಟು ಒಂದ್ ಮಾತು ಉಳ್ಸ್ಕೊಳಕ್ ಆಗಿಲ್ವಲ್ಲ ಅಣ್ಣ. ಹಂಗಂತ ನಿನಗ್ ಗೊತ್ತು, ನನಗ್ ಗೊತ್ತು, ಇವ್ರಿಗೆಲ್ಲ ಗೊತ್ತು. ಅದು ಬಿಟ್ರೆ ಸಂಕ್ರಣಗ್ ಮಾತ್ರ ಗೊತ್ತು, ಇನ್ ಯಾರಿಗೆಲ್ಲ ಗೊತ್ತು? ಜಾರ್ಜಿ ಬತ್ತೋನೆ ಅಪ್ಪ, ಕೆಲಸ ಮಾಡಿ ಮಾಡಿ ಮೈಕೈಲ ನೋವ್ತಾ ಇದೆ ಕಣ್ರು. ಏನಂತಿ ಅಷ್ಟೊಂದು ದುಡ್ಡು? ನಾವೆಲ್ಲ ಕೊಟ್ಟ ಮಾತ್ನ ಉಳ್ಸ್ಕೊಂಡಿದೀವಿ ಅಂತ ನಮ್ಗೆಲ್ಲ ದುಡ್ಡು ಕೊಡಕ್ ಬಂದ್ರಾ? ಒಂದ್ ಕಡೆಯಿಂದ ಕೊಟ್ಕೊಂಡ್ ಬಂದ್ಬಿಡಿ. ಈ ದುಡ್ಡು ತಂದಿರೋದು ನಿಮಗ್ ಕೊಡಕ್ಕಲ್ಲ, ಜಾರ್ಜ್ ಕೊಡಕ್ಕೆ. ನೀವೆಲ್ಲ ಕೊಟ್ಟ ಮಾತ್ನ ಉಳ್ಸ್ಕೊಂಡ್ ಬಿಟ್ರಲ್ಲಪ್ಪ, ಅದಕ್ಕೆ. ಯಾರು ಹೇಳಿತ್ತು?
ನಾನೇ ನನ್ ಕಣ್ಣಾರ ನೋಡಿದೀನಿ. ನಿಮ್ಮ ಜಾರ್ಜ್ ನಿಂಗ್ ಚೆಕ್ ಕೊಟ್ರೆ ಆಗುತ್ತಾ? ಓ ಓ ಓ, ನಮಗ್ ಚೆಕ್ ಸಾವಾಸನೆ ಬೇಡ, ನಮಗೂ ಆ ಟ್ರಾನ್ಸಾಕ್ಷನ್ಗೂ ಆಗ ಬರೋದಿಲ್ಲ. ಯಾಕೆ? ಆ ಬುಗುರಿ ಭಾಸ್ಕರ ನಂಗೆ 1,000 ರೂಪಾಯಿ ಕೊಡ್ಬೇಕಾಯ್ತಪ್ಪ, ಆ ನನ್ ಮಗ ಅದನ್ನ ಚೆಕ್ ಅಲ್ಲಿ ಕೊಟ್ಟ, ನಾನು ಅದನ್ನ ತಗೊಂಡು ಬ್ಯಾಂಕ್ಗೆ ಹಾಕಕ್ ಹೋದ್ರೆ ಅವನ ಅಕೌಂಟ್ ಅಲ್ಲಿ ಕ್ಯಾಶ್ ಇಲ್ಲ ಅಂತ ವಾಪಸ್ ಬಂತ. ಅವನ್ಗ ಅಕೌಂಟೇ ಇಲ್ಲ ಅಂತ ವಾಪಸ್ ಬಂತು. ನೋಡ್ ಜಾರ್ಜ್, ನಾವ್ ಅಂತವ್ರಲ್ಲ. ಐ ಲೈಕ್ ಇಟ್. ನಮ್ ವ್ರತನ ಹಾಳ್ ಮಾಡ್ಬೇಕು ಅಂತಾನೆ ಬಂದ್ರೇನಪ್ಪ ಇವ್ರುಗಳೆಲ್ಲ. ಅಣ್ಣ, ಅವ್ರಾಗವ್ರೆ ಯಾರು ಬರ್ಲಿಲ್ಲ ಮತ್ತೆ ಎಲ್ಲ ನಾನೇ ಅರೇಂಜ್ ಮಾಡಿಸಿದ್ದು. ಸಿಕ್ತಲಪ್ಪ ನಮ್ಗೆಲ್ಲ ಬೇವು. ಸಿಕ್ತಲಪ್ಪ ನನಗ್ ಬೆಲ್ಲ. ಭಕ್ತಾದಿಗಳೇ, ಲಂ ಬಂ ರಂ ಯಂ ಹಂ ಓಂ ಶಬ್ದಗಳನ್ನು ಬಳಸಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಚಕ್ರಗಳನ್ನು ಜಾಗೃತಗೊಳಿಸಿ. ಹೇಳಿ ಸರ್. ಲಂ ವಂ ರಂ ರಂ ರಂ. ಡೈರೆಕ್ಟ್ರೆ, ರಂ ಆದ್ಮೇಲೆ ಏನು? ಸೋಡಾ.